Hello students, welcome to RH Chemistry. So in today's KCET and NEET final paper 2021 biomolecule chapter discuss martta idini. So exemplar questions anna ee part alli discuss martta idini. So idrolage KCET goskara deleted syllabus eno anta andre, so carbohydrate alli monosaccharides ide, but disaccharides polysaccharides namma syllabus ige illa. ಅದಾದಮೇಲೆ ವಿಟಾಮಿನ್ ಮತ್ತು ಹಾರ್ಮೋನ್ಸ್ ಪಾರ್ಟ್ ನಮ್ಮ ಸಿಲೆಬಸ್ಗೆ ಇಲ್ಲ. ಇದಿಷ್ಟನ್ನು ಬಿಟ್ಟು ಉಳಿದಿರೋದು ಪೂರ್ತಿ ಚಾಪ್ಟರ್ ಇದೆ. ಆ್ಯಂಡ್ ಬಯೋಮಾಲಿಕ್ಯೂಲ್ಸ್ ಹಾಗೆ ನೋಡಿದರೆ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಕೆ ಸಿ ಇ ಟಿ ಮತ್ತು ನೀಟಿಗೆ. ಆ್ಯಂಡ್ ಸಿಂಪಲ್ ಚಾಪ್ಟರ್, ನೀಟಿಗಂತೂ ಕೇಳೇ ಕೇಳ್ತಾರೆ ಕ್ವಶನ್ಸನ್ನು, 2-3 ಕ್ವಶನ್ಸನ್ನು, ಯಾಕಂದರೆ ಬಯೋಮಾಲಿಕ್ಯೂಲ್ಸ್ ಅಂದಾಗ ನೀಟ್ ಪಾರ್ಟಲ್ಲಿ ಬಂದೇ ಬರ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದರ ಸಿನಾಪ್ಸಿಸನ್ನು ನಾನು ಕಮ್ಯುನಿಟಿ ಟ್ಯಾಬಲ್ ಲಿಂಕನ್ನು ಕೊಟ್ಟಿದ್ದೀನಿ, ದ್ಯಾಟ್ ಯು ಕ್ಯಾನ್ ಸಿ, ಅಥವಾ ಈ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್ ಪರ್ಟಿಕ್ಯುಲರ್ ಸಿನಾಪ್ಸಿಸ್, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್ ವೆರಿ ಈಸಿಲಿ. ಓಕೆ, ಸೊ ಇನ್ 35-36 ಮಾರ್ಕ್ ಮಿನಿಟ್ಸ್ದೊಳಗೆ ಆ ಸಿನಾಪ್ಸಿಸನ್ನು ಫಿನಿಶ್ ಮಾಡಿದ್ದೀನಿ. ಸೊ ಪ್ಲೀಸ್ ಗೋ ಥ್ರೂ ದ್ಯಾಟ್. ಸೊ ಈ ಒಂದು ಸೀರೀಸ್ ಒಳಗೆ ಫಸ್ಟ್ ಎಕ್ಸಾಂಪ್ಲರ್ ಪ್ರಾಬ್ಲಮ್, ನೆಕ್ಸ್ಟ್ ಇನ್ನೊಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣಂತೆ. ಯಾ ರೈಟ್. ಸೊ ಫಸ್ಟ್ ಕ್ವಶನ್ ನೋಡಿ, ಗ್ಲೈಕೋಸನ್ ಈಸ್ ಅ ಬ್ರಾಂಚ್ಡ್ ಚೇನ್ ಪಾಲಿಮರ್ ಆಫ್ ಅಲ್ಫಾ ಡಿ ಗ್ಲುಕೋಸ್ ಯೂನಿಟ್ ಇನ್ ವಿಚ್ ಚೇನ್ ಫಾರ್ಮ್ಡ್ ಬೈ C1C4 ಗ್ಲೈಕೋಸೈಡಿಕ್ ಲಿಂಕೇಜ್, ವೇರ್ ಆಸ್ ಬ್ರಾಂಚಿಂಗ್ ಅಕ್ಕರ್ಸ್ ಇನ್ ದ ಫಾರ್ಮೇಷನ್ ಆಫ್ C1C6 ಗ್ಲೈಕೋಸೈಡಿಕ್ ಲಿಂಕೇಜ್. ಅಂದರೆ C1C4 ಇದೆ, C1C6 ಇದೆ ಅಂತಂದರೆ ಸ್ಟ್ರಕ್ಚರ್ ಆಫ್ ದ ಗ್ಲೈಕೋಜನ್ ಇಸ್ ಸಿಮಿಲರ್ ಟು ಅಂತ ಕೇಳ್ತಾ ಇದ್ದಾರೆ. ಭಾಳ ಇಂಪಾರ್ಟೆಂಟ್ ಇದು, ಭಾಳ ಸಿಂಪಲ್, ನಿಮಗೆ ಓದಿದ್ರು ಕೂಡ ನಿಮಗೆ ನೆನಪಿರ್ತದೆ. ಸೊ ಹಿಯರ್ ಅಮೈಲೋಪೆಕ್ಟಿನ್ ಇಸ್ ದ ಆನ್ಸರ್ ಫಾರ್ ದಿಸ್. ಅಮೈಲೋಪೆಕ್ಟಿನ್ ಇಸ್ ದ ಆನ್ಸರ್. ವಿಚ್ ಆರ್ ದ ಫಾಲೋವಿಂಗ್ ಪಾಲಿಮರ್ ಈಸ್ ಸ್ಟೋರ್ಡ್ ಇನ್ ದ ಲಿವರ್ ಆಫ್ ಎನಿಮಲ್ಸ್? ಸೊ ಎನಿಮಲ್ಸ್ ಅಂತ ಅಂದಾಗ ಪಾಲಿಮರ್, ರಿಮೆಂಬರ್ ಇಟ್ ಈಸ್ ಗ್ಲೈಕೋಜನ್, ಆಲ್ವೇಸ್ ರಿಮೆಂಬರ್ ಇಟ್ ಈಸ್ ಗ್ಲೈಕೋಜನ್. ಸುಕ್ರೋಸ್ ಇಸ್ ಅ ಡೈಸೆಕರೈಡ್ ಯೂನಿಟ್, ಹೌದಾ? ಸುಕ್ರೋಸ್ ಅನ್ನ ಹೈಡ್ರಾಲಿಸಿಸ್ ಮಾಡಿದಾಗ ಏನು ಬರ್ತದೆ? ರಿಮೆಂಬರ್ ಸುಕ್ರೋಸ್ ಅಲ್ಲಿ ಗ್ಲುಕೋಸ್ ಮತ್ತು ಫ್ರುಕ್ಟೋಸ್ ಇರ್ತದೆ. ಸೊ ಎಷ್ಟು ಮಾಲಿಕ್ಯೂಲ್ ಗ್ಲುಕೋಸ್ ಇರ್ತದೆ? ಒಂದು ಮಾಲಿಕ್ಯೂಲ್ ಗ್ಲುಕೋಸ್ ಮತ್ತು ಒಂದು ಮಾಲಿಕ್ಯೂಲ್ ಫ್ರುಕ್ಟೋಸ್. ಸೊ ಹೌದಾ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. ವಿಚ್ ಆರ್ ದ ಫಾಲೋವಿಂಗ್ ಪೇರ್ಸ್ ರಿಪ್ರೆಸೆಂಟ್ ಆನೋಮರ್? ಒನ್ ಥಿಂಗ್ ಯು ರಿಮೆಂಬರ್, ಆನೋಮರ್ ಅಂತಂದರೆ ಅಲ್ಡೋಸ್ ಒಳಗೆ ಆನೋಮರ್ ಅಂತಂದರೆ C1 ಕಾರ್ಬನ್ ಆಟಮ್ ಚೇಂಜ್ ಇರ್ತದೆ. ಕೀಟೋಸ್ ಒಳಗೆ ಆನೋಮರ್ ಅಂತಂದರೆ C2 ಕಾರ್ಬನ್ ಆಟಮ್ ಡಿಫ್ರೆಂಟ್ ಇರ್ತದೆ. ಸೊ ಆನೋಮರ್ಸ್ ಅಂತಂದರೆ, ಸೊ C1ನಲ್ಲಿ ಚೇಂಜ್ ಇರಬೇಕು ಅಲ್ಡೋಸ್ ಅಂತ ಅಂದಾಗ. ಸೊ ಕೀಟೋಸ್ ಅಂತ ಅಂದಾಗ C2ದಲ್ಲಿ ಚೇಂಜ್ ಇರ್ತದೆ. ಈಗ ನೋಡಿ, ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಈಗ C1ನಲ್ಲಿ ಚೇಂಜ್ ಅಂತಂದು ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ, ಗೊತ್ತಿರಲಿ ಮತ್ತೆ. ಓಕೆ, ಸೊ ಇದರಲ್ಲಿ ನಾವು ಆನೋಮರ್ಸ್ ಅಂತ ನಾವು ಹೇಳೋದೇ ಇಲ್ಲ. ಯಾಕಂದರೆ ಇಲ್ಲಿ ನೋಡಿ, ಇದು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ C1 ಹೌದಾ, C1 ದೆರ್ ಇಸ್ ನೋ ಚೇಂಜ್. ಬಟ್ ಯಾವಾಗಲೂ ಆನೋಮರ್ಸ್ ಅಂತ ವರ್ಡನ್ನು ಯೂಸ್ ಮಾಡೋದು ಯಾವಾಗ? ಸೈಕ್ಲಿಕ್ ಸ್ಟ್ರಕ್ಚರ್ ಇದ್ದಾಗ ಮಾತ್ರ. ಅಂದರೆ ನಮ್ಮ ಆಪ್ಷನ್ ಐದರ್ 3 or 4, ಎರಡೇ ಆಪ್ಷನ್, ಗೊತ್ತಿರಲಿ. ಈಗ ಇದರಲ್ಲಿ ನೋಡಿ, OH ಇದೆ, ಇದರಲ್ಲಿ OH ಇದೆ, ಹೌದಾ, OH ಇದೆ. ಸೊ ಇನ್ ಸಚ್ ಕೇಸಸ್ ರಿಮೆಂಬರ್, ಆನೋಮರ್ಸ್ ಅಂತ ಅಂದರೆ ಇದರಲ್ಲಿ ನೋಡಿ, ಇಲ್ಲಿ ಇದು ಕೂಡ ಚೇಂಜ್ ಇದೆ, ನಾಟ್ ಓನ್ಲಿ C1, C2 ಕೂಡ ಚೇಂಜ್ ಇದೆ, ರೈಟ್. C3 ಚೇಂಜ್ ಇದೆ, C4 ಚೇಂಜ್ ಇದೆ, ಅದಕ್ಕೆ ಇದು ಆಪ್ಷನ್ ಆಗೋದಿಲ್ಲ. C1ನಲ್ಲಿ ಮಾತ್ರ ಚೇಂಜ್ ಇರಬೇಕು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3rd. 5th, ಪ್ರೋಟೀನ್ಸ್ ಆರ್ ಫೌಂಡ್ ಟು ಹ್ಯಾವ್ 2 ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರಕ್ಚರ್, ಅಲ್ಫಾ ಆ್ಯಂಡ್ ಬೀಟಾ. ಅಲ್ಫಾ ಈಸ್ ಸ್ಟೆಬಿಲೈಸ್ಡ್ ಬೈ, ವೆರಿ ಸಿಂಪಲ್ ಇದು, ಅಲ್ಫಾ ಈಸ್ ಸ್ಟೆಬಿಲೈಸ್ಡ್ ಬೈ ಆಲ್ವೇಸ್ ಹೈಡ್ರೋಜನ್ ಬಾಂಡ್ ಅನ್ನೋದು ಗೊತ್ತಿರಲಿ. ಓಕೆ, 6th, ಇನ್ ಕೇಸ್ ಆಫ್ ಡೈಸೆಕರೈಟ್ಸ್, ದರ್ ಇಫ್ ದ ರಿಡ್ಯೂಸಿಂಗ್ ಗ್ರೂಪ್ ಆಫ್ ಮೊನೋಸೆಕರೈಟ್ಸ್, ಅಲ್ಡಿಹೈಡಿಕ್ ಆರ್ ಕೀಟೋನಿಕ್ ಗ್ರೂಪ್ಸ್ ಆರ್ ಬಾಂಡೆಡ್, ದೀಸ್ ಆರ್ ನಾನ್ ರಿಡ್ಯೂಸಿಂಗ್ ಶುಗರ್. ಸೊ ನಾನ್ ರಿಡ್ಯೂಸಿಂಗ್ ಶುಗರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಒಂದೇ ನೆನ್ಪಿಟ್ಕೊಳ್ಳಿ, ನಮ್ಮ ಸಿಲೆಬಸ್ಸಿಗೆ ಇರೋದು ನಾನ್ ರಿಡ್ಯೂಸಿಂಗ್ ಅಂತಂದರೆ ಸುಕ್ರೋಸ್ ಮಾತ್ರ. ಇವಿಷ್ಟರೊಳಗೆ ಸುಕ್ರೋಸ್ ಯಾವುದಂತ ನೋಡಿ. ಸುಕ್ರೋಸ್ ಅಂತಂದರೆ ಪೈರನೋಸ್ ಸ್ಟ್ರಕ್ಚರ್ ಆಫ್ ದಿ ಗ್ಲುಕೋಸ್, ಫ್ಯೂರನೋಸ್ ಸ್ಟ್ರಕ್ಚರ್ ಆಫ್ ದಿ ಫ್ರುಕ್ಟೋಸ್ ಆಗ್ತದೆ, ಹೌದಾ. ಫ್ಯೂರನೋಸ್ ಅಂದರೆ ಫೈವ್ ಮೆಂಬರ್ ಡ್ರಿಂಕ್ ಯಾವುದು ಇದರಲ್ಲಿ? ಇದು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 2nd, ವೆರಿ ಸಿಂಪಲ್, ರಿಮೆಂಬರ್ ದ್ಯಾಟ್. 7th, ವಿಚ್ ಆರ್ ದ ಫಾಲೋವಿಂಗ್ ಆಸಿಡ್ ಇಸ್ ವಿಟಾಮಿನ್? ನೋಡಿ, ಆಸ್ಪಾಟಿಕ್ ಆಸಿಡ್, ಆಸ್ಕಾರ್ಬಿಕ್, ಐಡಿಪಿಕ್, ಸ್ಯಾಕರಿಕ್. ಆಸ್ಕಾರ್ಬಿಕ್ ಆಸಿಡ್ ಅಂತಂದರೆ ವಿಟಾಮಿನ್ ಸಿ, ಗೊತ್ತಿರಲಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 2. ಡೈನ್ಯೂಕ್ಲಿಯೋಟೈಡ್ ಈಸ್ ಅಪ್ಟೇನ್ಡ್ ಬೈ, ಇದು ಫ್ಯಾಕ್ಟ್, ಇದು ನೆನ್ಪಿಟ್ಕೊಳ್ಬೇಕು ನೀವು. ಡೈನ್ಯೂಕ್ಲಿಯೋಟೈಡ್ ಈಸ್ ಅಪ್ಟೇನ್ಡ್ ಬೈ ಜಾಯ್ನಿಂಗ್ 2 ನ್ಯೂಕ್ಲಿಯೋಟೈಡ್ಸ್ ಟುಗೆದರ್ ಬೈ ದ ಫಾಸ್ಫೋಡೈಸ್ಟರ್ ಲಿಂಕೇಜ್, ಬಿಟ್ವೀನ್ ವಿಚ್ ಕಾರ್ಬನ್ ಆಟಮ್ಸ್ ಆಫ್ ಪೆಂಟೋಸ್ ಶುಗರ್ ಆ್ಯಂಡ್ ನ್ಯೂಕ್ಲಿಯೋಟೈಡ್ ಆರ್ ದೀಸ್ ಲಿಂಕ್ಸ್ ಆರ್ ಪ್ರೆಸೆಂಟ್ ಅಂತ ಕೇಳ್ತಾರೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು, ಫೈವ್ ಕಾರ್ಬನ್ ಆ್ಯಂಡ್ ಥರ್ಡ್ ಇಸ್ ದ ಲಿಂಕೇಜ್. ನ್ಯೂಕ್ಲಿಯಿಕ್ ಆಸಿಡ್ಸ್ ಆರ್ ದ ಪಾಲಿಮರ್ಸ್ ಆಫ್ ಯಾವುದು? ನ್ಯೂಕ್ಲಿಯೋಟೈಡ್ಸ್, ವೆರಿ ಸಿಂಪಲ್, ನ್ಯೂಕ್ಲಿಯೋಟೈಡ್ಸ್. ಓಕೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್,
ನೆಕ್ಸ್ಟ್ ಕ್ವಶನ್ ನೋಡೋಣಂತೆ. ಸೊ ಟೆಂತ್ ಒನ್, ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ಗ್ಲುಕೋಸ್ ಅಂತ ಇದೆ. ನಾಟ್ ಟ್ರೂ ಅಬೌಟ್ ಗ್ಲುಕೋಸ್. ಸೊ ಇಲ್ಲಿ ನೋಡಿ, ಅಲ್ಡೋ ಹೆಕ್ಸೋಸ್ ಕರೆಕ್ಟು, ಆನ್ ಹೀಟಿಂಗ್ ಎಚ್ ಐ ಫಾರ್ಮ್ಸ್ ಎನ್ಎಕ್ಸೆನ್ ಕರೆಕ್ಟು, ಇಟ್ ಡಸ್ ನಾಟ್ ಗಿವ್ 2,4-DNP ಕರೆಕ್ಟ್, ಬಟ್ ಫ್ಯೂರನೋಸ್ ಫಾರ್ಮ್ ಅಂತ ಇದೆ. ಸೊ ಗ್ಲುಕೋಸ್ ನೆವರ್ ಫಾರ್ಮ್ ಫ್ಯೂರನೋಸ್. ಫ್ಯೂರನೋಸ್ ಪಾಸಿಬಿಲಿಟಿ ಇಲ್ಲ, ಫ್ರುಕ್ಟೋಸ್ ಪಾಸಿಬಿಲಿಟಿ ಇದೆ, ಬಟ್ ಗ್ಲುಕೋಸ್ ಪಾಸಿಬಿಲಿಟಿ ಇಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. 11th ನೋಡಿ, ಈಚ್ ಪಾಲಿಪೆಪ್ಟೈಡ್ ಇನ್ ಅ ಪ್ರೋಟೀನ್ ಹ್ಯಾಸ್ ಅಮೈನೋ ಆಸಿಡ್ ಲಿಂಕ್ಡ್ ವಿತ್ ಈಚ್ ಅದರ್ ಇನ್ ದ ಸ್ಪೆಸಿಫಿಕ್ ಸೀಕ್ವೆನ್ಸ್. ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ ಇಸ್ ಸೇಡ್ ಟು ಬಿ ಸಿ ದಿಸ್ ಸಿಂಪಲ್ ಅಮೈನೋ ಆಸಿಡ್ ಸೀಕ್ವೆನ್ಸ್ ಅನ್ನು ಏನಂತ ಕರಿತೀವಿ ನಾವು, ಪ್ರೈಮರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಡಿ ಎನ್ ಆ್ಯಂಡ್ ಆರ್ ಎನ್ ಎ, ಇದು ಬಹಳ ಇಂಪಾರ್ಟೆಂಟ್, ಇದು ಬಹಳ ಸಿಂಪಲ್ ನೋಡಿ. ಡಿ ಎನ್ ಆ್ಯಂಡ್ ಆರ್ ಎನ್ ಎ ಕಂಟೈನ್ಸ್ 4 ಬೇಸಸ್ ಈಚ್, ವಿಚ್ ಆರ್ ದ ಫಾಲೋವಿಂಗ್ ಬೇಸ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಆರ್ ಎನ್ ಎ. ನಾಟ್ ಪ್ರೆಸೆಂಟ್ ಇನ್ ಆರ್ ಎನ್ ಎ ಯಾವುದು? ಥೈಮಿನ್, ರೈಟ್. ಇದೇ 14th ಕ್ವಶನ್ ನೋಡಿ, ವಿಚ್ ಆರ್ ದ ಫಾಲೋವಿಂಗ್ ಬೇಸಸ್ ನಾಟ್ ಪ್ರೆಸೆಂಟ್ ಇನ್ ಡಿ ಎನ್ ಎ. ನಾಟ್ ಪ್ರೆಸೆಂಟ್ ಇನ್ ಡಿ ಎನ್ ಎ ಯಾವುದು? ಯುರಾಸಿಲ್. ನೆನ್ಪಿಟ್ಕೊಳ್ಳಿ, ಥೈಮಿನ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಆರ್ ಎನ್ ಎ, ಥೈಮಿನ್ ಬದಲಿಗೆ ಯುರಾಸಿಲ್ ಇರ್ತದೆ ಆರ್ ಎನ್ ಎದೊಳಗೆ, ಡಿ ಎನ್ ಎದೊಳಗೆ ಯುರಾಸಿಲ್ ಬದಲಿಗೆ ಥೈಮಿನ್ ಇರ್ತದೆ. ಸೊ ಯುರಾಸಿಲ್ ಇಸ್ ನಾಟ್ ಪ್ರೆಸೆಂಟ್, ನೆನ್ಪಿಟ್ಕೊಳ್ಳಿ. 13th ಕ್ವಶನ್, ವಿಚ್ ಆರ್ ದ ಫಾಲೋವಿಂಗ್ ಗ್ರೂಪ್ ಬಿ ವಿಟಾಮಿನ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ. ಸೊ ಬಿ ವಿಟಾಮಿನ್ದಲ್ಲಿ B1 ಇರ್ಬೋದು, B2 ಇರ್ಬೋದು, B6 ಇರ್ಬೋದು, ಡಸ್ ನಾಟ್ ಸ್ಟೋರ್, ಡಸ್ ನಾಟ್ ಸ್ಟೋರ್, ಬಟ್ ವಿಟಾಮಿನ್ B12 ಸ್ಟೋರ್ಡ್ ಇನ್ ದ ಬಾಡಿ. ರಿಮೆಂಬರ್, ವಿಟಾಮಿನ್ B12 ಸ್ಟೋರ್ಡ್ ಇನ್ ದ ಬಾಡಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 4th ಒನ್. 15th ನೋಡಿ, ದ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಮೊನೋಸೆಕರೈಡ್ಸ್ ಆರ್ ಗಿವನ್ ಬಿಲೋ, ವಿಚ್ ಆರ್ ದೇಸ್ ಆಫ್ ಆನೋಮರ್ಸ್ ಅಂತ ಕೇಳ್ತಾರೆ. ಮಾತ್ರ ಆನೋಮರ್ಸ್ ಅಂದರೆ C1 ಕಾರ್ಬನ್ ಚೇಂಜ್ ಇರಬೇಕು, ಹೌದಾ? C1 ಅಲ್ಲಿ ಚೇಂಜ್ ಆಗಿದೆ ನೋಡಿ, HOH ಇದೆ, ಬಟ್ ಇವೆರಡರೊಳಗೆ ಏನು ಡಿಫ್ರೆನ್ಸ್ ಇದೆ ಅಂತಂದರೆ ಎರಡೂ ಸೇಮ್ ಬಂದ್ಬಿಡುತ್ತೆ. ಇಲ್ಲಿ ಕೆಳಗಡೆದು ಡಿಫ್ರೆನ್ಸೇ ಇದೆ, ಹೌದಾ? ಸೊ ಇವೆರಡರೊಳಗೆ ನೋಡಿ, ಉಳಿದಿದ್ದೆಲ್ಲ ಸೇಮ್ ಇದೆ, ಓನ್ಲಿ C1 ಈಸ್ ಡಿಫರೆಂಟ್. ಹೆನ್ಸ್ ರಿಮೆಂಬರ್, 1 and 2 ಇಸ್ ದ ಆನ್ಸರ್. 1 and 2 ಇಸ್ ದ ಆನ್ಸರ್ ಫಾರ್ 15th. 16th, ವಿಚ್ ಆರ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ ಆಫ್ ಗ್ಲುಕೋಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಬೈ ಓನ್ಲಿ ಬೈ ಇಟ್ ಸೈಕ್ಲಿಕ್ ಸ್ಟ್ರಕ್ಚರ್. ಸೊ ಸೈಕ್ಲಿಕ್ ಸ್ಟ್ರಕ್ಚರ್ ಇದೆ ಅನ್ನೋದು ಹೇಗೆ ಗೊತ್ತಾಗ್ತದೆ ಅಂದರೆ, ಗ್ಲುಕೋಸ್ ಫಾರ್ಮ್ಸ್ ಪೆಂಟಾಸಿಟೇಟು, ರೈಟ್? ಪೆಂಟಾಸಿಟೇಟ್ ಫಾರ್ಮ್ ಆಗೇ ಆಗ್ತದೆ, ಅದಕ್ಕೆ ಸೈಕ್ಲಿಕ್ ಸ್ಟ್ರಕ್ಚರಿಗೆ ಸೈಕ್ಲಿಕ್ ಸ್ಟ್ರಕ್ಚರ್ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಗ್ಲುಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲಮೈನ್ ಟು ಫಾರ್ಮ್ ಆಕ್ಸೈಮ್. ಇದು ಎಲ್ಲ ಗ್ಲುಕೋಸ್ ಮಾಡುವಂಥದ್ದು. ಗ್ಲುಕೋಸ್ ಇಸ್ ಆಕ್ಸಿಡೈಸ್ಡ್ ಬೈ ನೈಟ್ರಿಕ್ ಆಸಿಡ್ ಟು ಗ್ಲುಕೋನಿಕ್ ಆಸಿಡ್. ಸೊ ದಿಸ್ ವಿಲ್ ಇಂಡಿಕೇಟ್ CHO ಗ್ರೂಪ್ ಇಸ್ ಪ್ರೆಸೆಂಟ್. ಬಟ್ ಪೆಂಟಾಸಿಟೇಟ್ ಆಫ್ ಗ್ಲುಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್ ಅನ್ನೋದು ಕರೆಕ್ಟ್ ಆನ್ಸರ್, ವಿಚ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಬೈ ದಿಸ್ ಫ್ಯಾಕ್ಟರ್. ಯಾಕೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಡ್ಯೂ ಟು ದ ಎಬ್ಸೆನ್ಸ್ ಆಫ್ ಫ್ರೀ OH ಗ್ರೂಪ್. ಪೆಂಟಾಸಿಟೇಟ್ ಆದಾಗ ದೆರ್ ಈಸ್ ಅ ಎಬ್ಸೆನ್ಸ್ ಆಫ್ ಫ್ರೀ OH ಗ್ರೂಪ್. ಫ್ರೀ OH ಗ್ರೂಪ್ ವಿಲ್ ಬಿ ದೇರ್ ಬಿಕಾಸ್ ಆಫ್ ದ್ಯಾಟ್ ರೀಸನ್. ರಿಮೆಂಬರ್, ಸೊ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ದ ಗ್ಲುಕೋಸ್ ಆಫ್ ಪೆಂಟಾಸಿಟೇಟ್ ಕೆನಾಟ್ ರಿವರ್ಟ್ ಟು ಓಪನ್ ಚೇನ್ ಅಲ್ಡಿಹೈಡಿಕ್ ಫಾರ್ಮ್. ಅಂದರೆ ಓಪನ್ ಚೇನ್ ಅಲ್ಡಿಹೈಡಿಕ್ ಫಾರ್ಮ್ ಆಗುವುದಿಲ್ಲ. ಸೊ ಹೆನ್ಸ್ ರಿಮೆಂಬರ್, ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೈಕ್ಲಿಕ್ ಫಾರ್ಮನ್ನು ಡಿಫೈನ್ ಮಾಡೋದು ಯಾವುದು? ಪೆಂಟಾಸಿಟೇಟ್ ಆಫ್ ಗ್ಲುಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್ ಅನ್ನೋದು. ಸೊ ದ ಆನ್ಸರ್ ಇಸ್ 3rd ಒನ್. ನೆಕ್ಸ್ಟು, ಆಪ್ಟಿಕಲ್ ರೊಟೇಷನ್ ಆಫ್ ಸಮ್ ಕಂಪೌಂಡ್ಸ್ ಅಲಾಂಗ್ ವಿತ್ ಸ್ಟ್ರಕ್ಚರ್ ಗ್ರೂಪ್ ಡಿ ಇಸ್ ಗಿವನ್. ಡಿ ಅಂತಂದ್ರೆ ಏನಿರಬೇಕು ಅಂತಂದರೆ, ಲಾಸ್ಟ್ ಬಟ್ ಒನ್ ಕಾರ್ಬನ್, ಒನ್ ಕಾರ್ಬನ್. ಓಕೆ, ಲಾಸ್ಟ್ ಬಟ್ ಒನ್ ಕಾರ್ಬನ್. ಇದ್ರ ನೇಮಿಂಗ್ ಹೇಗೆ ಸ್ಟಾರ್ಟ್ ಆಗ್ತದೆ? 1, 2, 3. ಇದ್ರದ್ದು ನೋಡಿ, 1, 2, 3, 4, 5, 6. ಇದ್ರದ್ದು 1, 2, 3, 4, 5, 6. ಲಾಸ್ಟ್ ಬಟ್ ಒನ್ ಅಂದರೆ ಇಲ್ಲಿ 5, ಇಲ್ಲಿ 5, ಇಲ್ಲಿ ಸೆಕೆಂಡ್ ಕಾರ್ಬನ್. ಲಾಸ್ಟ್ ಬಟ್ ಒನ್ ಕಾರ್ಬನ್. ರಿಮೆಂಬರ್, OH ಗ್ರೂಪ್ ಶುಡ್ ಬಿ ದೇರ್ ಎಟ್ ರೈಟ್ ಸೈಡ್. ರಿಮೆಂಬರ್, ರೈಟ್ ಸೈಡ್. ಇಲ್ಲಿ ನೋಡಿ, OH ಗ್ರೂಪ್ ರೈಟ್ ಸೈಡ್ ಇದೆ. ಅಂದರೆ ಆಲ್ ದೀಸ್ 3 ಆರ್ ಡಿ ಕಾನ್ಫಿಗರೇಷನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1, 17th. ರಿಮೆಂಬರ್. 18th ನೋಡಿ, ಸ್ಟ್ರಕ್ಚರ್ ಆಫ್ ದ ಡೈಸೆಕರೈಟ್ಸ್ ಫಾರ್ಮ್ಡ್ ಬೈ ಗ್ಲುಕೋಸ್ ಆ್ಯಂಡ್ ಫ್ರುಕ್ಟೋಸ್. ಐಡೆಂಟಿಫೈ ಆನೋಮರಿಕ್ ಕಾರ್ಬನ್ ಆಟಮ್ ಇನ್ ದ ಮೊನೋಸೆಕರೈಡ್ ಯೂನಿಟ್. ಓಕೆ, ಸೊ ಸ್ಟ್ರಕ್ಚರ್ ಆಫ್ ದ ಡೈಸೆಕರೈಟ್ ಫಾರ್ಮ್ ಬೈ ಗ್ಲುಕೋಸ್ ಆ್ಯಂಡ್ ಫ್ರುಕ್ಟೋಸ್ ಅಂತಂದರೆ, ದಿಸ್ ಈಸ್ ನಥಿಂಗ್ ಬಟ್, ರಿಮೆಂಬರ್, ಇಟ್ ಈಸ್ ಸುಕ್ರೋಸ್. ಸುಕ್ರೋಸ್ ಸ್ಟ್ರಕ್ಚರ್ ಇದು. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಡೆಫಿನೆಟ್ಲಿ ಇದು ಫಸ್ಟ್ ಕಾರ್ಬನ್, ಹೌದಾ? ಇದು ಫಸ್ಟ್ ಕಾರ್ಬನ್. ಸೊ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ಅಂತ ಹಾಕ್ತೀವಿ. ಫ್ರುಕ್ಟೋಸ್ ಕೇಸ್ ಒಳಗೆ ಹೇಗೆ ಬರಿತೀವಿ? 1, 2, 3, 4, 5, 6 ಅಂತ ಬರಿತೀವಿ. ಸೊ ಯಾವಾಗಲೂ ಫ್ರುಕ್ಟೋಸು ಕೀಟೋಸ್ ಇರೋದಕ್ಕೆ ಸೆಕೆಂಡ್ ಕಾರ್ಬನ್ ವಿಲ್ ಬಿ ಡಿಫರೆಂಟ್ ಆನೋಮರಿಕ್ ಕಾರ್ಬನ್, ಆ್ಯಂಡ್ ಗ್ಲುಕೋಸ್ ಅಲ್ಡೋಸಲ್ಲಿ ಫಸ್ಟ್ ಕಾರ್ಬನ್ ಇಸ್ ಆನೋಮರಿಕ್ ಕಾರ್ಬನ್. ಸೊ A and B ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 18th ಕ್ವಶನ್, A and B ಇಸ್ ದ ಕರೆಕ್ಟ್ ಆನ್ಸರ್. ಸೊ 3rd ಒನ್ ಇಸ್ ದ ಆನ್ಸರ್. ದೆನ್ ಹಿಯರ್ ನೋಡಿ, 3 structures ಆರ್ ಗಿವನ್ ಬಿಲೋ. ಈ ರೀತಿ 3 structure ಕೊಟ್ಟಿದ್ದಾರೆ ನೋಡಿ. ಸೊ ಗ್ಲುಕೋಸ್ ಯೂನಿಟ್ಸ್ ಆರ್ ಲಿಂಕ್ಡ್, C1, C4 ಯಾವುದು, C1, C6 ಯಾವುದು ಅಂತ ಕೇಳ್ತಾ ಇದ್ದಾರೆ. ಬಹಳ ಸಿಂಪಲ್ಲು, ಯಾವುದೇ ಕಾರ್ಬನ್ ತೊಗೊಂಡ್ರು ಕೂಡ ನಾವು ಹೇಗೆ ನೇಮ್ ಮಾಡ್ತೀವಿ? 1, 2, 3, 4, 5, 6.
ಇದು ಸಿಕ್ಸ್ತ್ ಕಾರ್ಬನ್ ಆಗಿರ್ತದೆ, ಇದು ಸಿಕ್ಸ್ತ್ ಕಾರ್ಬನ್ ಆಗಿರ್ತದೆ, ಹೌದಾ? ಅಂದರೆ ಸಿ ಒನ್ ಆ್ಯಂಡ್ ಸಿ ಸಿಕ್ಸ್ ಭಾಳ ಈಸಿ ಟು ಐಡೆಂಟಿಫೈ. ಸಿ ಒನ್ ಆ್ಯಂಡ್ ಸಿ ಸಿಕ್ಸ್ ಅಂದರೆ ಬಿನೇ ಆಗಬೇಕು. ಬಿ ಈಸ್ ಸಿ ಒನ್ ಆ್ಯಂಡ್ ಸಿ ಸಿಕ್ಸ್ ಅಂತ ಎಲ್ಲಿದೆ? ಸಿ ಒನ್ ಆ್ಯಂಡ್ ಸಿ ಸಿಕ್ಸ್ ಅಂತೇಳಿ ಬಿ ಈಸ್ ಸಿ ಒನ್ ಆ್ಯಂಡ್ ಸಿ ಸಿಕ್ಸ್ ಅಂತೇಳಿ ಒಂದೇ ಆಪ್ಷನಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಒಂದೇ ಆಪ್ಷನ್ ಕಾಣಿಸ್ತಾ ಇದೆಯಾ? ಸೊ ಡೆಫಿನೆಟ್ಲಿ ಥರ್ಡ್ ಒನ್ ಇಸ್ ದ ಆನ್ಸರ್. ಎದೊಳಗೆ ಏನಾಗ್ತದೆ ಅಂತಂದರೆ ಸಿ ಒನ್ ಆ್ಯಂಡ್ ಸಿ ಫೋರ್, ಆ್ಯಕ್ಚುಲಿ ಸಿ ಒನ್ ಆಫ್ ದಿಸ್, ಸಿ ಫೋರ್ ಆಫ್ ದಿಸ್. ಸೊ ಸಿ ಒನ್ ಆಫ್ ದಿಸ್, ಸಿ ಫೋರ್ ಆಫ್ ದಿಸ್. ಸೊ ಇದು ಮಾತ್ರ ಬಿ ಅಂದರೆ ಸಿ ಒನ್ ಟು ಸಿ ಸಿಕ್ಸ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ಮುಂದೆ ಅಸರ್ಷನ್ ರೀಸನ್ ನೋಡ್ತಾ ಹೋಗಿ. ಅಸರ್ಷನ್, ಡಿ ಪ್ಲಸ್ ಗ್ಲುಕೋಸ್ ಇಸ್ ಡೆಕ್ಸ್ಟ್ರೋರೋಟೇಟರಿ ಇನ್ ನೇಚರ್. ಡೆಫಿನೆಟ್ಲಿ ಇಟ್ ಈಸ್ ಕರೆಕ್ಟ್, ಬಟ್ ಡೆಫಿನೆಟ್ಲಿ ಇಟ್ ಈಸ್ ಕರೆಕ್ಟ್ ಬಟ್ ಡಿ ರಿಪ್ರೆಸೆಂಟ್ ಡೆಕ್ಸ್ಟ್ರೋರೋಟೇಟರಿ ಈಸ್ ರಾಂಗ್. ಡಿ ರಿಪ್ರೆಸೆಂಟ್ ಡೆಕ್ಸ್ಟ್ರೋರೋಟೇಟರಿ ಈಸ್ ರಾಂಗ್. ರಿಮೆಂಬರ್, ಡಿ ರಿಪ್ರೆಸೆಂಟ್ ಓ ಎಚ್ ಗ್ರೂಪ್ ಎಟ್ ರೈಟ್ ಸೈಡ್, ರೈಟ್ ಸೈಡ್ ಎಟ್ ಲಾಸ್ಟ್ ಬಟ್ ಒನ್ ಕಾರ್ಬನ್. ಲಾಸ್ಟ್ ಬಟ್ ಒನ್ ಕಾರ್ಬನ್ ಇಸ್ ದ ಮೀನಿಂಗ್, ಹೌದಾ? ಬಟ್ ಈ ಪ್ಲಸ್ ಅನ್ನೋದೇನು ಇಂಡಿಕೇಟ್ ಮಾಡ್ತದೆ? ಡೆಕ್ಸ್ಟ್ರೋ ಅಂತ ಮಾಡ್ತದೆ. ಸೊ ಲಿವೋ ಇತ್ತಂದ್ರೆ ಮೈನಸ್, ಡೆಕ್ಸ್ಟ್ರೋ ಇತ್ತಂದ್ರೆ ಪ್ಲಸ್. ಆಪ್ಟಿಕಲ್ ರೊಟೇಷನ್ ಎಂತ ಮಾಡ್ಕೊಳ್ಳಿ. ಸೊ ಅದಕ್ಕೆ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಅಸರ್ಷನ್ ಇಸ್ ಕರೆಕ್ಟ್, ರೀಸನ್ ಇಸ್ ರಾಂಗ್. ವಿಟಾಮಿನ್ ಡಿ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ. ಡೆಫಿನೆಟ್ಲಿ ಕರೆಕ್ಟ್. ವಿಟಾಮಿನ್ ಡಿ ಈಸ್ ಅ ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್. ವಿಟಾಮಿನ್ ಡಿ ಈಸ್ ಅ ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್, ಕರೆಕ್ಟ್ ಅನ್ನಿಸ್ತದ? ಎಸ್, ಬಿಕಾಸ್ ಆಫ್ ದ್ಯಾಟ್ ಓನ್ಲಿ ಇಟ್ ಇಸ್ ಸ್ಟೋರ್ಡ್ ಇನ್ ದ ಬಾಡಿ. ಸೊ ದ ಆನ್ಸರ್ ಇಸ್ ಫಸ್ಟ್ ಒನ್. ಅಸರ್ಷನ್ ಆ್ಯಂಡ್ ರೀಸನ್ ಬೋತ್ ಆರ್ ಕರೆಕ್ಟ್. ರೀಸನ್ ಇಸ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಪ್ರೆಸೆಂಟ್ ಇನ್ ಮಾಲ್ಟೋಸ್, ಹೌದಾ? ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಪ್ರೆಸೆಂಟ್ ಇನ್ ಮಾಲ್ಟೋಸ್, ಕರೆಕ್ಟಾ? ಸೊ ರಿಮೆಂಬರ್, ಮಾಲ್ಟೋಸಲ್ಲಿ ಅಲ್ಫಾ ಇರ್ತದೆ, ಅಲ್ಫಾ ಇರ್ತದೆ, ಗ್ಲೈಕೋಸೈಡಿಕ್ ಲಿಂಕೇಜ್ ಅಲ್ಫಾ ಇರ್ತದೆ. ಸೊ ಸಿ ಒನ್ ಆಫ್ ಒನ್ ಗ್ಲುಕೋಸ್, ಸಿ ಟು ಆಫ್ ಸಿ ಫೋರ್ ಆಫ್ ಅನದರ್ ಗ್ಲುಕೋಸ್, ಅಲ್ಫಾ ಇರ್ತದೆ, ಬೀಟಾ ಇರೋದಿಲ್ಲ. ಸೊ ಅಸರ್ಷನ್ ಇಸ್ ರಾಂಗ್. ಸೊ ಅಸರ್ಷನ್ ಇಸ್ ರಾಂಗ್. ಸೊ ರೀಸನ್ ಕರೆಕ್ಟ್ ಇದೆ ನೋಡಿ, ರೀಸನ್ ಕರೆಕ್ಟ್ ಇದೆ, ಯಾಕಂದರೆ ಟೂ ಗ್ಲುಕೋಸ್ ಯೂನಿಟ್ ಸಿ ಒನ್ ಆ್ಯಂಡ್ ಸಿ ಫೋರ್, ರೀಸನ್ ಇಸ್ ಕರೆಕ್ಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ಆಲ್ ನ್ಯಾಚುರಲಿ ಅಕರಿಂಗ್ ಅಲ್ಫಾ ಅಮೈನೋ ಆಸಿಡ್ ಎಕ್ಸೆಪ್ಟ್ ಗ್ಲೈಸಿನ್ ಆರ್ ಆಪ್ಟಿಕಲಿ ಆಕ್ಟಿವ್. ಡೆಫಿನೆಟ್ಲಿ ಕರೆಕ್ಟ್. ಮೋಸ್ಟ್ ನ್ಯಾಚುರಲಿ ಅಕರಿಂಗ್ ಅಮೈನೋ ಆಸಿಡ್ಸ್ ಆರ್ ಎಲ್ ಕಾನ್ಫಿಗರೇಷನ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಬಟ್ ದಿಸ್ ಇಸ್ ನಾಟ್ ದ ಎಕ್ಸ್ಪ್ಲನೇಷನ್ ಫಾರ್ ದಿಸ್. ಆಪ್ಟಿಕಲಿ ಆಕ್ಟಿವ್ ಯಾಕಂತ ಹೇಳಬೇಕಿತ್ತು? ಇಟ್ ವಿಲ್ ರೊಟೇಟ್ ದ ಪ್ಲೇನ್ ಆಫ್ ಪೋಲರೈಸ್ ಲೈಟ್ ಇನ್ ರೈಟ್ ಡೈರೆಕ್ಷನ್ ಆರ್ ಲೆಫ್ಟ್ ಡೈರೆಕ್ಷನ್ ಅಂತ ಹೇಳಬೇಕು, ಅಥವಾ ಇಟ್ ಈಸ್ ಹ್ಯಾವಿಂಗ್ ಕೈರಲ್ ಸೆಂಟರ್ ಅಂತ ಹೇಳಬೇಕು. ಬಟ್ ದಿಸ್ ಇಸ್ ನಾಟ್ ದ ರೀಸನ್ ಫಾರ್ ದಿಸ್. ಬಟ್ ಬೋತ್ ಆರ್ ಕರೆಕ್ಟ್, ಬೋತ್ ಆರ್ ಕರೆಕ್ಟ್, ದರ್ ಇಸ್ ನೋ ಡೌಟ್ ಇನ್ ಇಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಿಫ್ತ್ ಒನ್. ಡಿಆಕ್ಸಿರೈಬೋಸ್ ಸಿ ಫೈ ಎಸ್ ಟೆನ್ ಓ ಫೋರ್ ಇಸ್ ನಾಟ್ ಅ ಕಾರ್ಬೋಹೈಡ್ರೇಟ್ ಅಂತಾರೆ, ಹೌದಾ? ರಾಂಗ್. ಇಟ್ ಈಸ್ ಅ ಕಾರ್ಬೋಹೈಡ್ರೇಟ್ ಬಿಕಾಸ್ ಇಟ್ ಈಸ್ ಅಪ್ಟೇನ್ಡ್ ಫ್ರಾಮ್ ಸಿ ಫೈ ಎಸ್ ಟೆನ್ ಓ ಸಿಕ್ಸ್, ರಿಮೆಂಬರ್. ಓಕೆ, ಓ ಒನ್ ತೆಗಿತೀವಿ ನಾವು, ಓ ಫೈ, ಓ ಫೈ ಆ್ಯಕ್ಚುಲಿ. ಸೊ ಕಾರ್ಬೋಹೈಡ್ರೇಟೇ, ಇದು ಕೂಡ ಕಾರ್ಬೋಹೈಡ್ರೇಟೇ, ಅಂದರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಯಿತು. ಸೊ ಟ್ವೆಂಟಿ ಫೋರ್ತ್ ಅಸರ್ಷನ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ಆಯಿತು. ಸೊ ರೀಸನ್ ನೋಡಿ, ಕಾರ್ಬೋಹೈಡ್ರೇಟ್ ಆರ್ ದ ಹೈಡ್ರೇಟ್ಸ್ ಆಫ್ ಕಾರ್ಬನ್ ಸೊ ಕಂಪೌಂಡ್ಸ್ ವಿಚ್ ಫಾಲೋ ಸಿ ಎಕ್ಸ್ ಎಸ್ ಟು ವೈ ಫಾರ್ಮುಲಾ ಆರ್ ಕಾರ್ಬೋಹೈಡ್ ಅಂತ ಇದೆ. ಇದನ್ನು ಜನರಲ್ ಆಗಿ ಹೇಳ್ಬೋದು ನಾವು, ಜನರಲ್ ಆಗಿ ಹೇಳ್ಬೋದು. ಬಟ್ ಆಕ್ಚುವಲ್ ಡೆಫಿನೇಷನ್ ಅಂತ ಬಂದಾಗ, ರಿಮೆಂಬರ್, ಕಾರ್ಬೋಹೈಡ್ರೇಟ್ಸ್ ಆರ್ ಆಪ್ಟಿಕಲಿ ಆಕ್ಟಿವ್ ಪಾಲಿಹೈಡ್ರಾಕ್ಸಿ ಅಲ್ಡಿಹೈಡ್ಸ್ ಆರ್ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್ ವಿಚ್ ದೋಸ್ ಗಿವ್ ಆನ್ ಹೈಡ್ರಾಲಿಸಿಸ್ ಅಂತ ಇರ್ತದೆ. ಸೊ ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರು ಕೂಡ ಫಸ್ಟ್ ಇದನ್ನು ಕೊಟ್ಟುಬಿಟ್ಟು ಅದಾದಮೇಲೆ ಒಂದಷ್ಟು ಎಕ್ಸಾಂಪಲನ್ನು ಕೊಟ್ಟುಬಿಟ್ಟು, ಫಾರ್ ಎಕ್ಸಾಂಪಲ್ ಇದು ಸಿ ಎಚ್ ತ್ರೀ ಸಿ ಓ ಎಚ್ ಕೂಡ ಇದೇ ಫಾರ್ಮುಲಾವನ್ನು ಫಾಲೋ ಮಾಡ್ತದೆ, ಹೌದಾ? ಸೊ ಅಂತ ಹೇಳಿ ಸಿ ಎಸ್ ಸಿ ಓ ಎಚ್ ಕಾರ್ಬೋಹೈಡ್ರೇಟ್ ಹಾಗಾದರೆ ಅಲ್ಲ. ಅದಕ್ಕೆ ಎಲ್ಲ ಸಿ ಎಸ್ ಎಚ್ ಟು ಓ ವೈ ಟೈಮ್ಸ್ ಇದನ್ನು ನಾವು ಕಾರ್ಬೋಹೈಡ್ರೇಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾರ್ಬೋಹೈಡ್ರೇಟ್ ಅಂದಾಗ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್ ಆರ್ ಅಲ್ಡಿಹೈಡ್ಸ್ ಅಂತಲೇ ಬರಬೇಕು. ಸೊ ಹೆನ್ಸ್ ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬೋತ್ ಆರ್ ರಾಂಗ್ ಸ್ಟೇಟ್ಮೆಂಟ್. ಸೊ ಅಸರ್ಷನ್ ಆ್ಯಂಡ್ ರೀಸನ್ ಬೋತ್ ಆರ್ ರಾಂಗ್. ಸೆಕೆಂಡ್ ಒನ್ ಇಸ್ ದ ಆನ್ಸರ್. ಟ್ವೆಂಟಿ ಫೋರ್ತ್, ಗ್ಲೈಸಿನ್ ಮಸ್ಟ್ ಬಿ ಟೇಕನ್ ಥ್ರೂ ಡಯಟ್. ಇಟ್ ಈಸ್ ಅನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ಸೊ ಒಂದಂತೂ ಕರೆ, ಇದು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ರಿಮೆಂಬರ್, ಗ್ಲೈಸಿನ್ ಇಸ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ರಿಮೆಂಬರ್, ಗ್ಲೈಸಿನ್ ಇಸ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ರಿಮೆಂಬರ್, ಕ್ಯಾನ್ ಬಿ ಆರ್ ಕೆನಾಟ್ ಬಿ, ಕೆನಾಟ್ ಬಿ ಟೇಕನ್ ಥ್ರೂ ಡಯಟ್, ಟೇಕನ್ ಥ್ರೂ ಡಯಟ್. ರಿಮೆಂಬರ್, ಮೇ ಬಿ ಆರ್ ಮೇ ನಾಟ್ ಬಿ. ಸೊ ಅದಕ್ಕೆ ಆಗಲೇಬೇಕಂತೇನಿಲ್ಲ. ಸೊ ಅಸರ್ಷನ್ ಆ್ಯಂಡ್ ರೀಸನ್ ಬೋತ್ ಆರ್ ರಾಂಗ್ ಅಂತಲೇ ಹೇಳ್ಬೋದು ನಾವು ಇದಕ್ಕೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ಟ್ವೆಂಟಿ ಸಿಕ್ಸ್, ಲಾಸ್ಟ್ ಕ್ವಶನ್ ಇನ್ ದಿಸ್ ಎಕ್ಸಾಂಪ್ಲರ್ ಸೀರೀಸ್. ಇನ್ ಪ್ರೆಸೆನ್ಸ್ ಆಫ್ ಎನ್ಝೈಮ್ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಕ್ಯಾನ್ ಬಿ ಅಟ್ಯಾಕ್ಡ್ ಬೈ ದ ರಿಯಜೆಂಟ್ ಇಫೆಕ್ಟಿವ್ಲಿ. ಡೆಫಿನೆಟ್ಲಿ ಕರೆಕ್ಟ್, ಬಿಕಾಸ್ ದ ರೀಸನ್ ಈಸ್ ಆಕ್ಟಿವ್ ಸೈಡ್ಸ್ ಆಫ್ ದ ಎನ್ಝೈಮ್ಸ್ ಹೋಲ್ಡ್ಸ್ ಅ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಇನ್ ಸುಟೇಬಲ್ ಪೊಸಿಷನ್. ದಿಸ್ ಇಸ್ ಆಲ್ಸೋ ಕರೆಕ್ಟ್. ದಿಸ್ ಇಸ್ ಆಲ್ಸೋ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಅಸರ್ಷನ್. ಸೊ ದ ಟ್ವೆಂಟಿ ಸಿಕ್ಸ್ ಕ್ವಶನ್ ಆನ್ಸರ್ ಈಸ್ ಎ, ರೈಟ್? ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.
Have a nice day.